ಸಿಬಿಎಸ್ಇ ಮಾದರಿಯ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸುತ್ತಿರುವಂತಹ ಪೋಷಕರಿಗೆ ಒಂದು ಸಿಹಿ ಸುದ್ದಿ ಇದೆ. 29 ಜನವರಿ 2021 ಕರ್ನಾಟಕ ರಾಜ್ಯ ಸರ್ಕಾರ ಯಾವಾಗ 2019-20 ನೀವು ಏನು ಟ್ಯೂಷನ್ ಫೀ ಅಥವಾ ಬೋಧನಾ ಶುಲ್ಕವನ್ನು ಕಟ್ಟಿದ್ರಿ ಅದರ 70% 2020-21 ಕಟ್ಟಬೇಕು ಅಂತ ಹೇಳಿದ್ರು. ಸುಮಾರಷ್ಟು ಸಿಬಿಎಸ್ಇ ಶಾಲೆಗಳು ಈ ಆದೇಶಕ್ಕೂ ನಮಗೂ ಸಂಬಂಧ ಇಲ್ಲ, ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಸಿಬಿಎಸ್ಇ ಮಾಡೆಲ್ ಸ್ಕೂಲ್ಸ್ನ ಫೀಸ್ ಮೇಲೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳಿಕ್ ಆಗೋದಿಲ್ಲ ಎನ್ನುವಂತಹ ತಪ್ಪು ಮಾಹಿತಿಯನ್ನ ನಿರಂತರವಾಗಿ ಪೋಷಕರಿಗೆ ನೀಡ್ತಾ ಇದ್ರು. ಆದ್ರೆ ಈಗ ಸಿಬಿಎಸ್ಇ ತಾನೇ ಬೋರ್ಡ್ ಮುಂದಕ್ಕೆ ಬಂದ್ಬಿಟ್ಟು ಹೇಳ್ತಾ ಇದೆ, ಖಂಡಿತವಾಗ್ಲೂ ರಾಜ್ಯಗಳಿಗೆ ಮತ್ತು ಯೂನಿಯನ್ ಟೆರಿಟರೀಸ್ ಗಳಿಗೆ ಈ ಫೀಸ್ ಅನ್ನ ಫಿಕ್ಸ್ ಮಾಡುವಂತಹ ಅಥವಾ ರೆಗ್ಯುಲೇಟ್ ಮಾಡುವಂತಹ ಅಧಿಕಾರ ಖಂಡಿತವಾಗ್ಲೂ ಇದೆ ಮತ್ತು ಇದನ್ನ ಬೈಲಾ 2018 ಬೈಲಾದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೇವೆ ಎನ್ನುವಂತಹ ರೆಫರೆನ್ಸ್ ಒಂದಿಗೆ ಹೇಳಿದ್ದಾರೆ. ಮತ್ತು ಈ ಒಂದು ನಡೆ ಈ ಒಂದು ಸಮಯದಲ್ಲಿ ತುಂಬಾ ಸ್ವಾಗತಾರ್ಹ ಮತ್ತು ಈ ವಿಷಯವನ್ನ ಮುಂದಿಟ್ಟುಕೊಂಡು ಈಗಲಾದರೂ ರಾಜ್ಯ ಸರ್ಕಾರ ಹೈಕೋರ್ಟ್ನಲ್ಲಿ ತನ್ನ ಕೇಸನ್ನು ಸ್ಟ್ರಾಂಗ್ ಆಗಿ ಪ್ರೆಸೆಂಟ್ ಮಾಡಬೇಕು ಮತ್ತು ಈ ಒಂದು ವಿಷಯಕ್ಕೆ ಇತ್ಯರ್ಥವನ್ನು ಹಾಡಬೇಕು ಅಂತ ಎಲ್ಲಾ ಪೋಷಕರು ಒತ್ತಡವನ್ನು ಹೇರ್ತಾ ಇದ್ದೇವೆ. ಸಿಬಿಎಸ್ಇ ಶಾಲೆಗಳು ಫೀಸ್ ಸಂಬಂಧವಾಗಿ ಸಿಬಿಎಸ್ಇ ಇಂದ ನಮಗೆ ಪತ್ರ ಬಂದಿದೆ. ಅದರಲ್ಲಿ ಏನು ಹೇಳಿದೆ ಅಂದರೆ ಸ್ಟೇಟ್ ಕಮಿಟೀಸ್ ಎಂಪೌಟ್ ಡಿಸೈಡ್ ದ ಫೀಸ್ ಸ್ಟ್ರಕ್ಚರ್ ಅಂತ ಹೇಳಿದ್ದಾರೆ. ಮಾನ್ಯ ನ್ಯಾಯಾಲಯ ಉಚ್ಚ ನ್ಯಾಯಾಲಯದಲ್ಲಿ 22ನೇ ತಾರೀಕು ಇದು ಕುರಿತು ಕೇಸ್ ಬರ್ತಾ ಇರೋದ್ರಿಂದ ಅದಾದ ನಂತರ ನ್ಯಾಯಾಲಯದ ತೀರ್ಪಿನ ಅನುಸಾರ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ. ಈ ಸದ್ಯಕ್ಕೆ ಅದು ಸಬ್ಜುಡಿಸ್ ಮ್ಯಾಟರ್ ಇರುವುದರಿಂದ ಐ ಕೆನಾಟ್ ಡಿಸ್ಕಸ್ ಅಂಡ್ ಕಮೆಂಟ್ ಬಿಯಾಂಡ್ ಎ ಲೆವೆಲ್. ಸೊ ಮನೆಯ ಉಚ್ಚ ನ್ಯಾಯಾಲಯದಲ್ಲಿ ಈ ಕೇಸ್ ಪೆಂಡಿಂಗ್ ಇದೆ, 22ನೇ ತಾರೀಕು ಮತ್ತೆ ಬರ್ತಾ ಇದೆ. ನಾವು ಸಹ ಕಾಯ್ತಾ ಇದ್ದೀವಿ, ಬಟ್ ಸಿಬಿಎಸ್ಇಯಿಂದ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಸಿಬಿಎಸ್ಇಯಿಂದ ಏನು ಪತ್ರ ಕೊಟ್ಟಿದ್ದಾರೆ ಲೆಟ್ರಿ ಸೆಲ್ಫ್ ಎಕ್ಸ್ಪ್ಲನೇಟ್ರಿ. ಸೊ ಅದರಲ್ಲಿ ಹೇಳಿರುವ ಪದಗಳ ಪ್ರಕಾರ ಸ್ಟೇಟ್ ಗೌರ್ಮೆಂಟ್ ಈಸ್ ಎಂಪವರ್ಡ್ ಟು ಡಿಸೈಡ್ ದ ಫೀ ಸ್ಟ್ರಕ್ಚರ್ ಎಂದೇ ಆಸ್ ಪರ್ ಸೆಕ್ಷನ್ ರೂಲ್ 7(3) ಕೋರ್ಟ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಇದು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇರೋದ್ರಿಂದ ನಾವು ನ್ಯಾಯಾಲಯದ ತೀರ್ಪು ಬಂದ ನಂತರ ಅದಕ್ಕೆ ಅನುಸಾರವಾಗಿ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ.